ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ತುಂಬ ಇಂಪಾರ್ಟೆಂಟ್ ವೀಡಿಯೋ ನಮ್ಮ ನೆಕ್ಸಾನ್ ಓನರ್ಸ್ಗೆ, ಅಥವಾ ಕಾರು ಯಾರ್ಯಾರು ಸರ್ವಿಸ್ ಮಾಡಿಸ್ತಾ ಇದ್ದೀರಾ ಅವ್ರಿಗೆ. ಫಸ್ಟ್ ಟೈಮು ಆಥರೈಸ್ ಸರ್ವಿಸ್ ಸೆಂಟ್ರ್ ಬಿಟ್ಟು ಮೈ ಟಿ ವಿ ಎಸ್ ಅಂತ, ಅಂದರೆ ಮೈ ಟಿ ವಿ ಎಸ್ ಬಂದ್ಬಿಟ್ಟು ಬಾಶು ಕಾರು ಗೋ ಬಂಪರ್ ಎಲ್ಲ ಇದೆಯಲ್ಲ, ಆ ಥರ ಒಂದು ಸರ್ವಿಸ್ ಕೊಡುವಂಥದ್ದೊಂದು ಸರ್ವಿಸ್ ಸೆಂಟ್ರು. ಯಾಕಂದರೆ ಫೀಡ್ಬ್ಯಾಕು ಫೇಸ್ಬುಕ್ಕಲ್ಲಿ ಚೆನ್ನಾಗಿದೆ ಅಂತಿದೆ, ಬಟ್ ನನಗೆ ಗೊತ್ತಿಲ್ಲ. ಟ್ರೈ ಒಂದು ಮಾಡೋಣ ಅಂತ, ಮಾಡೋದ್ರಲ್ಲೇನು ತಪ್ಪಿಲ್ಲ. ಪ್ರತಿ ವೀಡಿಯೋಲ್ಲೂ ನಾನು ಹೇಳ್ತಾ ಇರ್ತೀನಿ, ನಿಮ್ಮ ಹತ್ರ ಒಳ್ಳೆ ಸರ್ವಿಸ್ ಸೆಂಟ್ರ್ ಕಾಂಟ್ಯಾಕ್ಟ್ ಇಲ್ಲ ಅಂದರೆ ಏನು ಮಾಡೋಲ್ಲ. ವಾಶ್ ಆಯಿಲ್ ಚೇಂಜ್ ಬಿಟ್ಟರೆ ಇನ್ನೇನು ಹುಡುಗರು ಮಾಡೋಲ್ಲ. ಟಾಟಾದಲ್ಲಿ ಈಗ ಅಷ್ಟು ಗಾಡಿಗಳಿದೆ, ತುಂಬ ಬ್ಯುಸಿ, ತುಂಬ ಕೇರ್ ತೊಗೊಂಡು ಮಾಡೋಲ್ಲ ಗಾಡಿನ. ನಿಮಗೇನಾದರೂ ಮೆಕ್ಯಾನಿಕ್ ಕೆಲಸ ಗೊತ್ತಿದ್ರೆ ನಿಮ್ಮ ಗಾಡಿ ನೀವೇ ಸರ್ವಿಸ್ ಮಾಡ್ಕೊಳ್ಳಿ. ಈ ಜನ್ರಲ್ ಮೇಂಟೆನೆನ್ಸು ಹೇಳ್ತಿರೋದು ನಾನು, ಟಾಪಪ್ ವಿಷಯ ಆಗಲಿ, ಡ್ರೈನ್ ಮಾಡೋದೆಲ್ಲ ನಿಮ್ಗೆ ಗೊತ್ತಿದ್ರೆ. ಇಲ್ಲ ಅಂದರೆ ನಾರ್ಮಲ್ ಸರ್ವಿಸ್ ಸೆಂಟ್ರ್ಗಳಲ್ಲಿ ಸ್ನೇಹಿತರೆ, ಟಾಟಾದಲ್ಲಿ ನಾನು ಹೇಳ್ತೀನಿ, ಗಾಡಿಗಳು ಸ್ಯಾಟರ್ಡೇ ಬಿಟ್ಟರೆ ಅಷ್ಟು ಗಾಡಿಗಳಿರ್ತದೆ, ಕೇರ್ ತೊಗೊಂಡಂತೂ ಮಾಡೋಲ್ಲ. ಇನ್ನು ಏನಾದರೂ ನೀವು ಪ್ರಾಬ್ಲಮ್ ಹೇಳಿದ್ರೆ ಗಾಡಿ ಒಂದಿನ ಅಲ್ಲೇ ನಿಲ್ಲಿಸ್ಕೊಬಿಡ್ತಾರೆ ಪಾರ್ಟ್ಸ್ ಇಲ್ಲ ಅಂತ. ಸೊ ಇದು ಪಿರಿಯಾಡಿಕ್ ಮೇಂಟೆನೆನ್ಸ್ ಆಗಿರೋದ್ರಿಂದ ಜಸ್ಟ್ ಆಯಿಲ್ ಚೇಂಜ್ ಮಾಡಬೇಕು. ಸೊ ಅದರಿಂದ ಇವ್ರ ಹತ್ರ ಒಂದು ಸಲ ಟ್ರೈ ಮಾಡೋಣ ಅಂತ. ಇದ್ರ ಪ್ಯಾಕೇಜ್ ಎಲ್ಲ ಅವ್ರು ಬಂದಮೇಲೆ ಅವ್ರ ಹತ್ರ ಕೇಳ್ತೀನಿ. ನಾನು ಕೇಳ್ತಾ ಇರೋದು ಬಂದುಬಿಟ್ಟು 7,000 ಅಂತೆ ಅದು ಪ್ಯಾಕೇಜು. ಫುಲ್ಲು ಆಯಿಲ್ ಚೇಂಜು, ಫಿಲ್ಟರ್ ಚೇಂಜು, ನಿಮ್ಮದು ಏನದು ನಮ್ಮ ಎ ಬಿ ಎಸ್ದು ಬಂದ್ಬಿಟ್ಟು ಆಯಿಲು, ಬ್ರೇಕ್ ಆಯಿಲು, ಇದೆಲ್ಲ ಚೇಂಜ್ ಮಾಡ್ತಾರಂತೆ. ಏನೇನು ಅಂತ ಅವ್ರನ್ನೇ ಕೇಳೋಣ. ಸದ್ಯಕ್ಕೆ ಅವ್ರು ಹೇಳಿರೋದು 7,000 ಮೈನಸ್ 1,000 ಡಿಸ್ಕೌಂಟ್ ಅಂತ ಹೇಳಿದ್ದಾರೆ. ಶೋರಾಗಿ ಗೊತ್ತಿಲ್ಲ ಅವ್ರದ್ದು. ಇನ್ನೊಂದೇನು ಒಳ್ಳೇದು ಅಂದರೆ ನಿಮ್ಮ ಮನೆಗೆ ಬಂದುಬಿಟ್ಟು ಪಿಕಪ್ ಮಾಡ್ತಾರೆ, ಮನೆ ಹತ್ರನೇ ಬಂದಬೇಕಾ ಸರ್ವಿಸ್ ಮಾಡಿಸ್ತಾರೆ. ನಿಮಗೇನಾದರೂ ಇನ್ನೂ ಚೆನ್ನಾಗಿ ಮಾಡಬೇಕು ಅಂದರೆ ಅವ್ರ ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋಗ್ಬಿಟ್ಟು ಮಾಡಿಬಿಟ್ಟು ಅವರೇ ಡ್ರಾಪ್ ಮಾಡ್ತಾರೆ, ಕಿಲೋಮೀಟ್ರೆಲ್ಲ ನೋಟ್ ಮಾಡ್ಕೊಬೋದು. ಸೊ ಇದಿಷ್ಟು, ಅವ್ರು ಬಂದಮೇಲೆ ಮೈ ಟಿ ವಿ ಎಸ್ ಅವರು ಅವ್ರ ಹತ್ರ ಡೀಟೇಲಾಗಿ ಮಾತಾಡ್ತೀನಿ. ಸದ್ಯಕ್ಕೆ ನಮ್ಮ ಗಾಡಿ ಕಂಡೀಷನ್ ಹಿಂಗಿದೆ, ಓಡ್ರ ಕಿಲೋಮೀಟ್ರ್ ಬಂದ್ಬಿಟ್ಟು 23,876. ಓಕೆ, ಇದು ಬಂದು ನಂದು ಪೇಡು ಸೆಕೆಂಡ್ ಸರ್ವಿಸು. ಫಸ್ಟ್ ಪೇಡ್ ಸರ್ವಿಸ್ ಬಂದುಬಿಟ್ಟು ನಮ್ಮ ಟಾಟಾದಲ್ಲೇ ಮಾಡಿಸಿದ್ದೆ. ಸೊ 23,876 ಓಡಿದೆ ಗಾಡಿ. ಅಷ್ಟು ಓಡಿಲ್ಲ ಬಟ್ ಸ್ಟಿಲ್ ಆಯಿಲ್ ಹಳೇದಾಗಿರೋದ್ರಿಂದ ಮಾಡಿಸ್ಕೊಡೋಣ ಅಂತ. ಇನ್ನು ನೋಡೋಣ ಕಂಡೀಷನ್ ಹಿಂಗಿದೆ ಸ್ನೇಹಿತರೆ. ಫುಲ್ ಕಸನೂ ಜಾಸ್ತಿ ಇದೆ, ವಾಷಿಂಗ್ ಕ್ಲೀನಿಂಗ್ ಎಲ್ಲ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದು ಫಿಲ್ ಮಾಡಬೇಕು. ನಮ್ಮದು ಬ್ರೇಕ್ ಆಯಿಲ್ ಆ್ಯಕ್ಚುಲಿ ಫುಲ್ ಇದೆ ನೋಡಿದ್ರೆ, ಫುಲ್ ಇದೆ. ಇದು ಟಾಪಪ್ ಬೇಡ ಅಂತೀನಿ, ನೋಡೋಣ. ಅದಕ್ಕೆಲ್ಲ ಪ್ರೈಸ್ ಎಲ್ಲ ಮೈನಸ್ ಮಾಡ್ತಾರೆ, ಎಲ್ಲ ವಿಚಾರಿಸಲ್ಲ. ಬಂದಮೇಲೆ ಮಾತಾಡ್ತೀನಿ ಅವರು. ಸೊ ಸ್ನೇಹಿತರೆ, ಅವ್ರು ಬರೋಕ್ಕಿಂತ ಮುಂಚೆ ಇವ್ರು ಕಳಿಸಿರೋಂಥ ಪ್ರೈಸ್ ಒಂದು ಸಲ ಚೆಕ್ ಮಾಡಿಬಿಡೋಣ. ಮೈ ಟಿ ವಿ ಎಸ್ ಅವರು, ಇವ್ರದ್ದು ಬೇಸ್ ಪ್ರೈಸ್ ಬಂದುಬಿಟ್ಟು 3,000 ಪ್ಲಸ್ ಜಿ ಎಸ್ ಟಿ, ಅಂದರೆ 4,000 ಸ್ಟಾರ್ಟ್ ಆಗುತ್ತೆ. ಅದು ಸೆಡಾನ್ಗೆ. ಇನ್ನು ಎಸ್ ಸಿ ವಿಗೆ ಹೋದರೆ 5,999 ಪ್ಲಸ್ 1,000 ಅಂದ್ಕೊಂಡ್ರು ನಿಮಗೆ ಆಲ್ಮೋಸ್ಟ್ 6,800-7,000 ತನಕ ಬಂದುಬಿಡುತ್ತೆ. ಎಸ್ ಸಿ ವಿಗಾದರೆ 4,000, ಇದಕ್ಕೆ ಇನ್ನು 2,000 ಜಾಸ್ತಿ. ಸಾರಿ, ಎಸ್ ಸಿ ವಿಗಾದರೆ 6,000 ಚಿಲ್ಲರೆ. ನಿಮ್ಮದು ಹ್ಯಾಚ್ ಬ್ಯಾಕಾದರೆ 2,999, ಆಮೇಲೆ ಸೆಡನ್ಗಾದರೆ 3,999, ಅಂದರೆ 4,000. ಅಂದರೆ ಅದ್ರ ಮೇಲೆ 1,000 ಅಂದರು, ಅದೇ 1,500 ರೂಪಾಯಿ ಡಿಫ್ರೆನ್ಸು. ಇದು ನಾನು ಕೇಳಿದೆ ಅವ್ರು, ನಾವು ಕಾಂಪ್ಯಾಕ್ಟ್ ಎಕ್ಸ್ ಯು ವಿಗೆ ಸೆಡನ್ ರೇಟೇ ಮಾಡ್ಬೋದಲ್ಲ ಅಂತ, ಇಲ್ಲ ಅಂತ ಒಪ್ಕೊಳ್ಳಿಲ್ಲ ಅವರು. ಸೊ ಐ ಡೋಂಟ್ ನೋ ಏನು ಲಾಜಿಕ್ ಅಂತ. ಬಂದುಬಿಟ್ಟು 5,699 ಅಂತ ಹಾಕಿದ್ದಾರೆ. ಏನೇನು ಇನ್ಕ್ಲೂಡ್ ಆಗುತ್ತೆ ಅಂದರೆ ಡಯಾಗ್ನೋಸಿಸ್ಸು, ಕ್ಯಾಸ್ಟ್ರಲ್ ಆಯಿಲ್ ಚೇಂಜು, ಬ್ಲೇಕ್ ಆಯಿಲು, ಕೂಲೆಂಟ್ ಟಾಪಪ್ಪು, ಆಯಿಲ್ ಫಿಲ್ಟರ್ ರಿಪ್ಲೇಸ್ಮೆಂಟ್, ಏರ್ ಫಿಲ್ಟರ್ ರಿಪ್ಲೇಸ್ಮೆಂಟ್, ಇಂಜಿನ್ ಸ್ಕ್ಯಾನಿಂಗು, ಚೆಕ್ ಆ್ಯಂಡ್ ಕ್ಲೀನ್, ಕ್ಯಾಬಿನ್ ಫಿಲ್ಟರು, ಸ್ಪಾರ್ಕ್ ಪ್ಲಗ್ ಚೆಕಪ್ಪು, ಡ್ಯಾಶ್ಬೋರ್ಡ್ ಪಾಲಿಶು, ಕಂಪ್ಲೀಟ್ ಜನ್ರಲ್ ಚೆಕಪ್ಪು, ವಾಶು, ಅಂದರೆ ಫೋಮ್ ವಾಶ್ ಮಾಡ್ತಾರಂತೆ. ಸೊ ಇದೆಲ್ಲ ನೋಡಿದ್ರೆ ಓಕೆ ಅಂತ ಅನಿಸುತ್ತೆ. ನಾನು ಲಾಸ್ಟ್ ಟೈಮು ಇಷ್ಟೇ ಆಗಿತ್ತು, ನನಗೆ ನೆನಪಿದೆ. ಒಂದು ವರ್ಷ ಮುಂಚೆ ನೆಕ್ಸಾನ್ನ ಆಥರೈಸ್ ಶೋರೂಮಲ್ಲಿ ಇಲ್ಲಿ ನಮ್ಮ ಕೀ ಮೋಟರ್ಸಲ್ಲಿ ಬಿಟ್ಟ 7,000 ಆಗಿತ್ತು, ಬಟ್ ತುಂಬ ಅರ್ಜೆಂಟಲ್ಲಿ ಮಾಡಿದ್ರು ಏನು, ಆಮೇಲೆ ಪಾರ್ಟ್ಸ್ ಏನು ರಿಪ್ಲೇಸ್ಮೆಂಟ್ ಮಾಡಿಸ್ಲಿಲ್ಲ. ಸೊ ಅದಷ್ಟೇ ಆಗಿತ್ತು, ಬಟ್ ಈ ಸಲ ಇದ್ರಲ್ಲಿ ಒಂದು ಸಲ ಟ್ರೈ ಮಾಡೋಣ ಅಂತ. ಯಾಕಂದರೆ ಇದ್ರ ಮೇಲೆ 1,000 ಡಿಸ್ಕೌಂಟ್ ಬರುತ್ತೆ ನನಗೆ, ಆಲ್ಮೋಸ್ಟ್ 5,000-6,000 ಆಗೋಗುತ್ತೆ. ಆಮೇಲೆ ಅವ್ರದ್ದು ಇನ್ನೊಂದು ಪ್ಯಾಕೇಜ್ ಇದೆ ಅಂತೆ, ಅದು 1,599 ಇನ್ನೊಂದು ಪ್ಯಾಕೇಜು, ಅದು ಕಡಿಮೆ ಪ್ಯಾಕೇಜು. ಇದ್ರ ಮೇಲೆ 1,000 ರೂಪಾಯಿ ನೀವು ಜಿ ಎಸ್ ಟಿ ಹಾಕ್ಕೊಳ್ಳಿ. ಸೊ 2,599 ಏನೇನು ಬರುತ್ತೆ ಅಂದರೆ, ಆಯಿಲ್ ಚೇಂಜ್ ಆಗೋಲ್ಲ, ಕೂಲೆಂಟ್ ಟಾಪಪ್ ಆಗುತ್ತೆ, ಬ್ರೇಕ್ ಆಯಿಲ್ ಟಾಪಪ್ ಆಗುತ್ತೆ, ಆಮೇಲೆ ಇಂಜಿನ್ ಆಯಿಲ್ ಟಾಪಪ್ ಆಗುತ್ತೆ, ಯಾವುದು ಚೇಂಜ್ ಆಗಲ್ಲ. ಆಮೇಲೆ ಜನ್ರಲ್ ಚೆಕಪ್ಪು, ಟೈರ್ ಪಾಲಿಶು, ಡ್ಯಾಶ್ಬೋರ್ಡ್ ಪಾಲಿಶು, ಅಂದರೆ ವಾಷಿಂಗು. ಡಿಜಿಟಲ್ ಆಯಿಲ್ ಚೆಕಪ್ ಅಂದರೆ ನಿಮಗೆ ಬ್ರೇಕ್ ಟರ್ಮಿನಲ್ಸು, ಆಮೇಲೆ ನಿಮ್ಮದು
ಬ್ಯಾಟ್ರಿ ಟರ್ಮಿನಲ್ಸು ಇದೆಲ್ಲ ಚೆಕ್ ಮಾಡ್ತಾರೆ. ಸೊ ಅದಕ್ಕೆ ನಿಮಗೆ 2,500 ಮುಗಿದೋಗುತ್ತೆ. ಜನರಲ್ ಚೆಕಪ್ಪು ನೀವು ಸರ್ವಿಸ್ ಸೆಂಟ್ರಲ್ಲಿ ಮಾಡಿಸ್ತೀರಲ್ಲ ಆ ಥರ. ಇನ್ನು ಆಯಿಲ್ ಚೇಂಜ್ಗೆಲ್ಲ ಜಾಸ್ತಿ ಇದೆ, ಆಯಿಲ್ಗೇ 3,500 ಇದೆ. ಸೊ ಇನ್ನು ಲೇಬರು 2,000 ಹಾಕಿದ್ದಾರೆ, ಗೊತ್ತಿಲ್ಲ ಏನಾದರೂ ಬ್ರೇಕ್ ಪ್ಯಾಡ್ಸ್ ಎಲ್ಲ ಹೋಗಿದೆಯಾ ಅಂತ. ಅವ್ರು ಹೇಳೋ ಪ್ರಕಾರ ಅವ್ರು ಕಂಪ್ಯೂಟ್ರಲ್ಲಿ ಹಾಕಿದ ತಕ್ಷಣ, ನಮ್ಮ ಮಾಮೂಲಿ ಇ ಸಿ ಯು ಚೆಕ್ ಮಾಡೋ ಥರ ಕನೆಕ್ಟ್ ಮಾಡಿದ ತಕ್ಷಣ ಡಯಾಗ್ನೋಸ್ಟಿಕ್ ಮಾಡುತ್ತೆ, ಅಂದರೆ ರನ್ ಮಾಡುತ್ತೆ, ಏನಾದರೂ ಪ್ರಾಬ್ಲಮ್ ಇದೆ ಗಾಡೀಲಿ ಅಂತ ಲ್ಯಾಪ್ಟಾಪಲ್ಲಿ ತೋರಿಸ್ಬಿಡುತ್ತೆ. ಅದನ್ನು ಚೆಕ್ ಮಾಡಿದ್ಮೇಲೆ ಒಂದು ಪ್ರೈಸ್ ಒಂದು ಹೇಳ್ತಾರಂತೆ. ಸೊ ಇದ್ರ ಬಗ್ಗೆ ಅವ್ರು ಬಂದಮೇಲೆ ಮಾತಾಡ್ತೀನಿ ಒಂದ್ಸಲ. ಸೊ ವೀಡಿಯೋನ ಕೊನೆ ತನಕ ನೋಡಿ, ಯಾರ್ಯಾರು ಕಾರ್ ಓನರ್ಸ್ ಇದ್ದೀರಾ ನಿಮ್ಗೆ ಇದರಲ್ಲಿ ಒಂದು ಒಳ್ಳೆ ಐಡಿಯಾ ಸಿಗುತ್ತೆ ಶೋರೂಮಲ್ಲಿ ಬಿಟ್ಟರೆ ಬೆಸ್ಟ್ ಅಂತ. ಯಾಕಂದರೆ ಪ್ರತಿಯೊಬ್ಬರಿಗೂ ಇದೊಂದಿದೆ. ಸೊ ಶೋರೂಮಿಗೆ ಬಿಟ್ಟಾಗ ಗಾಡಿ ಇಲ್ಲಿ ಏನೂ ಸರ್ವಿಸ್ ಮಾಡಲ್ಲ ಅಂತ ನಿಮ್ಮ ಆಚೆ ಮೆಕ್ಯಾನಿಕ್ಗಳು ಹೇಳ್ತಾರೆ. ಬರೀ ವಾಶ್ ಮಾಡ್ತಾರೆ, ಆಯಿಲ್ ಚೇಂಜ್ ಮಾಡ್ತಾರೆ, ಏನೋ ಪ್ರಾಬ್ಲಮ್ ಇದ್ದರೆ ಗಾಡಿ ಅಲ್ಲೇ ನಿಲ್ಲಿಸ್ಕೊಂಡು 2 ದಿನ ಬಿಟ್ಬಿಟ್ಕೊಡ್ತಾರೆ ಅನ್ನೋದು. ಕಂಪ್ಲೇಂಟ್ ಇದೆ, ಬಿಕಾಸ್ ತುಂಬ ಸರ್ವಿಸ್ ಸೆಂಟ್ರ್ಗಳು ಗಾಡಿಗಳು ಈಗ ಬೆಂಗಳೂರಲ್ಲಿ ತುಂಬ ಜಾಸ್ತಿ ಆಗ್ತಿದೆ, ಅವ್ರಿಗೂ ಅಷ್ಟು ಟೈಮ್ ಇರೋಲ್ಲ. ವಾಷಿಂಗ್ ಅಂತೂ ನೀವು ಅಲ್ಲಿ ನಿಂತು ಮಾಡಿಸಿದ್ರೆ ಚೆನ್ನಾಗಿ ಮಾಡ್ತಾರೆ ಹೊರತು, ಇಲ್ಲಾಂದರೆ ಹೆಂಗೆಂಗೋ ಮಾಡಿಬಿಡ್ತಾರೆ. ಎಲ್ಲ ಸರ್ವಿಸ್ ಸೆಂಟ್ರ್ ಅಂತಲ್ಲ, ಸ್ಕೋಡಾದೆಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ. ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಸರ್ ಬಂದಿದ್ದಾರೆ ಗಾಡಿ ಪಿಕಪ್ ಮಾಡೋಕ್ಕೆ. ಇದೆಲ್ಲ ತೆಗಿಬೇಕಾ? ಇಲ್ಲ ಹಂಗೇನೆ, ಥಿಂಗ್ಸ್ ಏನಿಲ್ಲ, ಖಾಲಿ ಬಾಕ್ಸ್ ವಾಪಸ್ ಹಂಗಿದ್ರೆ ಸರ್ ಕವರಲ್ಲಿ ತಗೋತೀವಿ. ಆಮೇಲೆ ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ, ಇದು ಡೈರೆಕ್ಟ್ ಕನೆಕ್ಟ್ ಆಗಿದೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ಗೆ, ಹಿಂಗೆ ಹಾಕಿದ ತಕ್ಷಣ ಕನೆಕ್ಟ್ ಆಗಿ ಆನ್ ಇರುತ್ತೆ. ನೀವು ಸರ್ವಿಸ್ ಮಾಡ್ಬೇಕಾದ್ರೆ ಅದೊಂದು ಆನಲ್ಲಿ ಇಡಬೇಕು, ಅದೊಂದು ನೋಡ್ಕೊಡ್ತೀವಿ. ಓಕೆ ಸರ್, ಟಾಟಾದವ್ರು ಹಂಗೆ ಬಿಟ್ಬಿಡ್ತಾರೆ ಅದಕ್ಕೆ. ಇವ್ರ ಸರ್ವಿಸ್ ಸ್ಟೇಷನ್ ಎಲ್ಲಿದೆ ಸರ್? ಸರ್ ಇದು ಎಂ ಕೆ ಪುರ ರೋಡ್ ಗೊತ್ತಾ ಸರ್? ಆರ್ ಆರ್ ನಗರ. ಆರ್ ಆರ್ ನಗರ ಸ್ಟ್ರೈಟ್ ಡೆಡ್ ಎಂಡ್ ಹಳ್ಳಿ, ಆ ಕಾರ್ನರ್ ಅಲ್ಲ ಇದೆ ಸರ್. ಸದ್ಯಕ್ಕೆ ಈಗ ರೈಟ್ ಕಂಡೀಷನ್ ಹೆಂಗಿದೆ ಅಂತ ಅವ್ರು ನೋಟ್ ಮಾಡ್ಕೊತಾ ಇದ್ದಾರೆ. ಹೌದಾ? ಆಮೇಲೆ ವಾಪಸ್ ನೀವೇ ತಂದು ಬಿಡ್ತೀರಲ್ಲ? ಅದೇ ಒಟ್ನಲ್ಲಿ ನಿಮ್ ಕಡೆ ನಮ್ಮ ಕಡೆ ಈಗ ಏನಂದ್ರೆ, ಬ್ರೇಕ್ ಆಯಿಲ್ ಎಲ್ಲ ಫುಲ್ ಇದೆ, ಅದೆಲ್ಲ ನಾನು ಈಗಲೇ ಹೇಳ್ಬೇಕಾ ಅಥವಾ ಕಾಲ್ ಮಾಡ್ತಾರೆ? ಇಲ್ಲ ಮಾಡ್ತಾರೆ ಸರ್, ಕಾಲ್ ಮಾಡ್ತಾರೆ. ಮಾಡ್ತಾರೆ, ಕೆಲವೊಂದು ಹೇಳ್ಬೇಕು ಅವ್ರಿಗೆ. ಮಾಡ್ತಾರೆ, ನಾನು ಗಾಡಿ ಬಿಡ್ತಿದ್ದಂಗೆ ಕಾಲ್ ಮಾಡಿಸ್ತೀನಿ. ಇದು ಆಯಿಲ್ ಮಾತ್ರ ಫುಲ್ ಡ್ರೈನ್ ಮಾಡ್ಬಿಟ್ಟು ಮಾಡಬೇಕು. ಇನ್ನು ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೆಕ್ ಮಾಡ್ತಾರೆ ಅವರೇ, ಡಯಾಗ್ನೋಸ್ಟಿಕ್ ಮಾಡ್ತಾರಲ್ಲ ಸರ್? ಇಲ್ಲೆಲ್ಲ ಆಗಿದೆ ಗೊತ್ತಲ್ಲ ಸರ್. ಹಾಂ, ಇಲ್ಲೊಂದಿದೆ, ಅದು ಫೋಟೋದಲ್ಲಿ ಕ್ಲಿಯರಾಗಿ ಕಾಣಿಸ್ತಾ. ಬಿಡಿ ಸರ್, ನನ್ನ 1,000 ವಿಡಿಯೋ ಯೂಟ್ಯೂಬಲ್ಲಿ, ಈ ತಲೆ ಕೆಡಿಸ್ಕೊಬಿಡಿ. ಪ್ರತಿಯೊಂದು ಆಕ್ಸಿಡೆಂಟು ಈ ಥರದ್ದೆಲ್ಲ ಇದೆ, ಅಷ್ಟೆಲ್ಲ ಇದು ಮಾಡಿ ನೀವು ಹುಷಾರಾಗಿ ಹೋಗಿ ಅಷ್ಟು. ಅದನ್ನು ತೊಗೊಂಬಿಡ್ತೀನಿ. ಅಲ್ಲಿ ಒಬ್ಬ ಐಟಮ್ ಎಲ್ಲ ತೆಗಿಯೋಕೆ ಹೇಳಿದ್ರು, ಇವತ್ತಿಲ್ಲ ಅಂದರೆ ನಾಳೆ ಕೊಡ್ತಾರಂತೆ. ಓಕೆ, ನಾನು ನಡ್ಕೊಂಡು ಹೋಗ್ತೀನಿ. ಸೊ ಫೈನಲಿ ನಾಳೆ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ, ಏನೇನು ಮಾಡಿದ್ದಾರೆ, ಬಿಲ್ ಎಷ್ಟು ಬರುತ್ತೆ ಅನ್ನೋದು. ಸದ್ಯಕ್ಕೆ ಫಸ್ಟ್ ಟೈಮ್ ನಮ್ಮ ಗಾಡಿನ ಕೊಟ್ಟು ಕಳಿಸ್ತಾ ಇರೋದು, ಅಲ್ಲಿ ಹೋಗಿ ಸರ್ವಿಸು ಹಿಂಗೆ ತೋರಿಸೋಷ್ಟು ಟೈಮ್ ಇಲ್ಲ. ಸೊ ಅದರಿಂದ ಇನ್ನೊಂದು ಐ ಲೈಕ್ ಅಬೌಟ್ ದಿಸ್ ಮೈ ಟಿ ವಿ ಎಸ್ ಎಸ್, ನಿಮಗೆ ಮೆಸೇಜ್ ಬರ್ತಾ ಇರುತ್ತೆ ಗಾಡಿ ಎಲ್ಲಿ ಹೋಗ್ತಿದೆ ಲೊಕೇಶನ್ನು, ಆಮೇಲೆ ಪಿಕಪ್ ಮಾಡಿದವ್ರು ಡೀಟೇಲು, ಫೋನ್ ನಂಬರು, ಇಲ್ಲಿ ನೀವು ಟ್ರ್ಯಾಕ್ ಮಾಡ್ಬೋದು ಗಾಡಿ ಎಲ್ಲಿ ಹೋಗ್ತಿದೆ ಅನ್ನೋದು. ನೋಡೋಣ, ಈ ಸಲ ಸರ್ವಿಸಿಂಗ್ ಚೆನ್ನಾಗಾದರೆ ಫ್ಯೂಚರ್ಗೂ ಇವ್ರನ್ನೇ ಇಟ್ಕೊಬೇಕು. ಆಮೇಲೆ ಒಂದು ಭಯ ಇತ್ತು, ಪಾರ್ಟ್ಸ್ ಅವೈಲೇಬಿಲಿಟಿ ಹೆಂಗಪ್ಪ ಅಂತ. ಪಾರ್ಟ್ಸನ್ನು ಟಾಟಾ ಆಥರೈಸ್ ಸೆಂಟ್ರಿಂದನೇ ತರಿಸ್ಕೊಂಡು ಹಾಕ್ತಾರಂತೆ ಏನಾದರೂ ಹೋಗಿದ್ರೆ. ಇಟ್ ಮೈಟ್ ಟೇಕ್ ಸಮ್ ಟೈಮ್ ಅವ್ರಿಗಿಂತ, ಟಾಟಾದವ್ರಿಗಿಂತ, ಬಿಕಾಸ್ ಇವರು ಪಾರ್ಟ್ನ ಆರ್ಡ್ರ್ ಮಾಡಿಬಿಟ್ಟು ಆಮೇಲೆ ಹಾಕ್ಬೇಕು ಅದೊಂದು. ಬಟ್ ಸ್ಟಿಲ್ ಸರ್ವಿಸಿಂಗ್ ಚೆನ್ನಾಗಾಗಿ ಗಾಡಿ ಓಡ್ಸೋಕ್ಕೆ ಸಖತ್ತಾಗಿದ್ರೆ ಪರ್ಮನೆಂಟಾಗಿ ಇವ್ರನ್ನೇ ಇಟ್ಕೊಬೋದು ನಮ್ಮ ಸರ್ವಿಸಿಂಗ್ಗೆ. ಸೊ ಇದೊಂದು ತೋರಿಸ್ಬೇಕಾಗಿ ಸ್ನೇಹಿತರೆ, ನೋಡ್ಬೋದು ಇಲ್ಲಿ, ಟ್ರ್ಯಾಕ್ ಮಾಡ್ಬೋದು ನೀವು. ಇಮಿಡಿಯೇಟಾಗಿ ಗಾಡಿ ಪಿಕ್ ಆಗಿದ ತಕ್ಷಣ ನಿಮಗೆ ಮೆಸೇಜ್ ಬಂದುಬಿಡುತ್ತೆ, ಏನೂ ಟೆನ್ಷನ್ ಇಲ್ಲ. ಬಟ್ ಎಂಡು ಪ್ರೈಸು ಮ್ಯಾಟ್ರ್ ಆಗುತ್ತೆ, ಸರ್ವಿಸ್ ಸೆಂಟ್ರಲ್ಲಿ ಎಷ್ಟು ಪ್ರೈಸ್ ಹಾಕ್ತಾರೆ ಒಂದೊಂದು ಐಟಮ್ಗೆ.
ಸ್ನೇಹಿತರೆ ಗಾಡಿ ಬಂದಿದೆ, ಆಲ್ಮೋಸ್ಟ್ 24 ಅವರ್ಸ್ ತೊಗೊಂಡಿದ್ದಾರೆ. ನೋಡ್ಬೇಕು ಹೆಂಗೆ ಮಾಡಿದ್ದಾರೆ ಅನ್ನೋದು. ಗಮ ಗಮ ಮಾಡಿದ್ದಾರೆ, ಇಂಜಿನ್ ಕೋಟಿಂಗು ಮಾಡಿದಾರಂತೆ. ಸೊ ಒಂದ್ಸಲ ಇಂಜಿನ್ ಕೋಟಿಂಗ್ ಹೆಂಗಿದೆ ಅನ್ನೋದನ್ನ ಚೆಕ್ ಮಾಡೋಣ. ಫಸ್ಟ್ ಟೈಮ್ ಇಂಜಿನ್ ಕೋಟಿಂಗ್ ಮಾಡಿಸಿರೋದು ನಾನು. ಇದು ಕೋಟಿಂಗ್ ಬಂದು ಟೆಂಪ್ರರಿ, ಏನು ಪರ್ಮನೆಂಟಾಗಿ ಸೊಲ್ಯೂಷನ್ಗೆ ಇರೋಲ್ಲ. ಒಂದು ರೈಡ್ ಹೋಗ್ಬರ್ತಿದ್ದಂಗೆ ಧೂಳು ಮೆತ್ಕೊಳುತ್ತೆ. ಆಮೇಲೆ ಇಲ್ಲಿ ರೋಡೆಂಟು ಇಲಿಗಳೆಲ್ಲ ಕಚ್ಚಾಕಿತ್ತು, ಸೊ ಅದಕ್ಕೆ ಸ್ಪ್ರೇ ಮಾಡೋಕ್ಕೆ ಹೇಳಿದ್ದೆ, ಅದೆಲ್ಲ ಮಾಡಿದ್ದಾರೆ. ಇದನ್ನು ಟಾಪಪ್ ಮಾಡಿದಾರಾ, ನಿಮ್ಗೇನೋ ಗೊತ್ತಾ? ಅದೆಲ್ಲ ಮಾಡಿರ್ತಾರೆ, ಅಷ್ಟೇ ಇದೆ. ಇಲ್ಲ ಮಾಡಿರ್ತಾರೆ ಎಲ್ಲ, ಅಷ್ಟಿತ್ತು ಮುಂಚೆನೆ. ಹಂಗೆ ಗಾಡಿ ತೊಗೊಂಡು ಡ್ರೈವರ್ನ ಡ್ರಾಪ್ ಮಾಡೋಕೆ ಬಂದೆ. ಅವ್ರು ಆ್ಯಕ್ಚುಲಿ ಗಾಡಿ ಡ್ರಾಪ್ ಮಾಡ್ಬಿಟ್ಟು ಹೋಗ್ತಾಯಿದ್ದಾರೆ. ಅದು ಡ್ರೈವ್ ಯು ಅಂತ ಒಂದು ಕಂಪ್ನಿ ಅಂತೆ, ಥರ್ಡ್ ಪಾರ್ಟಿ ಕಂಪನಿ. ಅವ್ರು 7 ವರ್ಷದಿಂದ ಮಾಡ್ತಿದ್ದಾರಂತೆ. ಗೊತ್ತೇ ಇರಲಿಲ್ಲ. ಅದು ಕಾವೇರಿ ಫೋರ್ಡ್ ಆಗಲಿ ಯಾವುದೇ ಆಗಲಿ ಎಲ್ಲದಕ್ಕೂ ಡ್ರೈವ್ ಯುಅಲ್ಲಿ ಡ್ರೈವರ್ಸ್ ಬೇಕು ಅಂದರೆ ಅವ್ರು ಅದರಲ್ಲಿ ಬುಕ್ ಮಾಡ್ಕೋತಾರಂತೆ. ಸೊ ಕರ್ಕೊಂಬಂದ್ಬಿಟ್ಟು ಯಾರಿಗೂ ಮನೆಗೂ ಏನೋ ನಿಮ್ಮ ಡ್ರೈವರ್ಸ್ ಬೇಕು ಅಂದರೆ ದಿನಕ್ಕೆ ಪಿಕಪ್ ಡ್ರಾಪ್ಗೆ ನಿಮ್ಮ ಗಾಡಿ ಎಲ್ಲಾದರೂ ನಿಲ್ಲಿಸಿರ್ತೀರಾ ಅದನ್ನು ಎತ್ಕೊಂಬೇಕು ಬರಬೇಕು ಅಂದರೆ ಈ ಥರ ಡ್ರೈವ್ ಯು ಆ್ಯಪ್ನ ಯೂಸ್ ಮಾಡ್ಬೋದಂತೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಮಾತಾಡೋಣ. ಸದ್ಯಕ್ಕೆ ಕಾರ್ನ ಒಂದು ಸದ್ಯಕ್ಕೆ ನಮ್ಮ ನೆಕ್ಸಾನ್ ಒಂದು ರೌಂಡು ಟೆಸ್ಟ್ ರೈಡ್ ತೊಗೊಂಬಂದಿದ್ದೀನಿ. ಫಸ್ಟ್ ಗ್ಲಾನ್ಸು ಐ ಥಿಂಕ್ ಇಂಜಿನ್ ಆಯಿಲ್ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಸ್ಮೂತ್ ಅನ್ನಿಸ್ತಿದೆ ಗಾಡಿ, ಬಟ್ ಗೊತ್ತಿಲ್ಲ ಲಾಂಗ್ ರನ್ ಎತ್ಕೊಂಡು ಹೋಗಬೇಕು. ಯಾಕಂದರೆ ಮೇಜರ್ ಏನೂ ಸಮಸ್ಯೆ ಇರಲಿಲ್ಲ ಸ್ನೇಹಿತರೆ ನನಗೆ. ಒಂದು 1,000 ಆದರೂ ಉಳಿದ್ರೂ ಏನೋ ಒಂದು ನಮಗೆ ಖರ್ಚಿಗಾಗತ್ತಲ್ವಾ ಆ ಥರ ಅಂದ್ಕೊಂಡು ನಾನು ಈ ಸಲ ಟಾಟಾದಲ್ಲಿ ಬಿಡಲಿಲ್ಲ. ಆಮೇಲೆ ಐ ಅಗ್ರಿ, ಅವ್ರ ಹತ್ರ ರೆಕಾರ್ಡ್ಸ್ ಇರುತ್ತೆ, ಏನಾದರೂ ವಾರಂಟಿ ಬಂದರೆ ಈ ಪ್ರಾಬ್ಲಮ್ ಆಗೋದೆಲ್ಲ ಇರೋಲ್ಲ ನೀವು ಟಾಟಾದಲ್ಲೇ ಬಿಟ್ಟರೆ. ಬಟ್ ನಮ್ಮದು ಆಲ್ರೆಡಿ 3 ವರ್ಷ ಆಗಿದೆ ಕಂಪ್ನಿ ವಾರಂಟಿ ಇಲ್ಲ, ಈಗ ಗಾಡಿಗೆ 2 ವರ್ಷ ಕೊಡ್ತಿದ್ದಿದ್ದು. ಈಗ ಬರೋ ನೆಕ್ಸಾನ್ಗೆ 5 ವರ್ಷ ವಾರಂಟಿ ಇದೆ ಅಂತ ಕೇಳ್ಪಟ್ಟೆ, ಗೊತ್ತಿಲ್ಲ. ಹೊಸ ನೆಕ್ಸಾನ್ ಓನರ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಟ್ ನಮ್ಗೆ ಇದ್ದಿದ್ದು ಬರೀ 2 ವರ್ಷ ವಾರಂಟಿ ಮುಗಿದೋಯ್ತು, ನಾನೇನು ಎಕ್ಸ್ಟೆಂಡೇಬಲ್ ವಾರಂಟಿನೂ ತೊಗೊಂಡಿಲ್ಲ. ಸೊ ಅದರಿಂದ ನನಗನ್ಸಿದ್ದು ಏನು ವರ್ತಿಲ್ಲ. ಮತ್ತು ನಾವು ಅಲ್ಲಿ ಬಿಟ್ಕೊಂಡು ಲೇಬರ್ ಚಾರ್ಜ್ ಬೇರೆ ಹೆವಿ ಆಗ್ತಾರೆ. ನೀವು ಒಂದ್ಸಲ ನಿಮ್ಗೆ ಗೊತ್ತಿರುತ್ತೆ ವಾರಂಟಿ ಮುಗಿದು ಅಥವಾ ಫ್ರೀ ಸರ್ವಿಸ್ ಮುಗಿದ ತಕ್ಷಣ ಪ್ರತಿಯೊಂದು ಸರ್ವಿಸ್ ಸೆಂಟರ್ ಅವರು ದುಡ್ಡು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆದರೂ ಏನೋ ಮೇಜರ್ ಬಂದಾಗೆಲ್ಲ ನಾವು ಇಲ್ಲಿ ಬಿಡೋಕ್ಕಿಂತ ಅಲ್ಲೇ ಬಿಡೋದು ಬೆಸ್ಟು. ನನಗೆ ಇದೊಂದು ಟೆಸ್ಟ್ ಮಾಡಬೇಕಾಯಿತು, ಯಾಕಂದರೆ ಮೈ ಟಿ ವಿ ಎಸ್ ಅನ್ನೋ ಅವ್ರದ್ದು ಆ್ಯಪ್ ಎಲ್ಲ ತುಂಬ ಚೆನ್ನಾಗಿದೆ. ಮೈ ಟಿ ವಿ ಎಸ್ ನೀವು ಆ್ಯಪ್ಗೆ ಹೋದರೆ ಟಾಟಾ ಆ್ಯಪ್ಗಿಂತನೂ ತುಂಬ ಚೆನ್ನಾಗಿದೆ. ಒಳಗಡೆ ನಿಮಗೆ ಗಾಡಿ ಕೊಡಬೇಕಾದ್ರೆ ಏನೇನು ಫೋಟೋಸ್ ತೆಗೆದಿರ್ತಾರೆ ಅವರಲ್ಲೂ ಸ್ಕ್ರ್ಯಾಚಸ್ ಎಲ್ಲ ಅದೆಲ್ಲ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಆಮೇಲೆ ಗಾಡಿ ರೆಡಿ ಆದಮೇಲೆ ನಿಮಗೆ ಏನು ಕತೆ ಅನ್ನೋದನ್ನು ಅಲ್ಲಿ ತೋರಿಸುತ್ತೆ. ಪ್ರೈಸ್ ಎಷ್ಟಾಗಿದೆ, ಯಾವಾಗ ಯಾವ ಕಿಲೋಮೀಟರ್ ರೀಡಿಂಗಿಗೆ. ನಮ್ದು ಈಗ ಕಿಲೋಮೀಟ್ರ್ ಬಂದುಬಿಟ್ಟು 23899 ಇದೆ. ಸೊ 5th ಸರ್ವಿಸ್ ಥರ ಈ ಥರ ಎಲ್ಲ ರೆಕಾರ್ಡ್ಸು ಅದರಲ್ಲಿರುತ್ತೆ. ನೀವೇನೆಲ್ಲೂ ಬರೆದಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾವಾಗ ಆಯಿಲ್ ಚೇಂಜ್ ಆಯಿತು, ಏನು ಕೆಲಸ ಮಾಡಿದ್ದಾರೆ ಅನ್ನೋದೆಲ್ಲ. ಸೊ ಸದ್ಯಕ್ಕೆ ನಾವು ಮನೆಗೆ ಹೋಗ್ಬಿಟ್ಟು ಟೋಟಲಾಗಿ ಎಷ್ಟಾಯಿತು ಪ್ರೈಸ್ ಅಂತ ಮಾತಾಡೋಣ ಸ್ನೇಹಿತರೆ. ಫೈನಲಿ ಗಾಡಿ ಮನೆ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ದೀವಿ ಸ್ನೇಹಿತರೆ. ಒಂದು ಒಳ್ಳೆಯದು, ನಾನು ಈ ಸರ್ವಿಸ್ ತೊಗೊಂಡಲ್ಲ ಫಸ್ಟ್ ಟೈಮ್ ತೊಗೊಂಡಿದ್ದಕ್ಕೆ ಮೈ ಟಿ ವಿ ಎಸ್ಸಲ್ಲಿ ನನಗೆ 1 ವರ್ಷ ಅಂದರೆ 12 ಮಂತ್ಸು RSA ಸಿಕ್ಕಿದೆ, ರೋಡ್ ಸೈಡ್ ಅಸಿಸ್ಟೆನ್ಸು. ನೀವು ಗಾಡಿ ಎಲ್ಲಾದರೂ ಬ್ರೇಕ್ ಡೌನ್ ಆಗಿದೆ, ಇವರು ಸರ್ವಿಸ್ ಮಾಡಿದ್ಮೇಲೆ ಏನೋ ಪ್ರಾಬ್ಲಮ್ ಬಂತು, ಜನರಲ್ ಚೆಕಪ್ ಸರಿಯಾಗಿ ಮಾಡಿಲ್ಲ ಅಂತ ಅಂದರೆ ನೀವು ಆ ರೋಡ್ ಸೈಡ್ ಅಸಿಸ್ಟೆಂಟ್ನ ಯೂಸ್ ಮಾಡ್ಕೊಬೋದು, ಟೋವಿಂಗ್ ಇರುತ್ತೆ. ಸೊ ಅದರೆಲ್ಲ ಡೀಟೇಲ್ಸ್ ಇದೆ, ಅವರೊಂದು ನಿಮಗೆ PDF ಕಳಿಸ್ತಾರೆ, ಅದರಲ್ಲಿ ಕಂಪ್ಲೀಟಾಗಿ ಡೀಟೇಲ್ ಇರುತ್ತೆ ಏನೇನು ಕವರ್ ಆಗುತ್ತೆ ಅಂತ. ಸೊ ಅದೊಂದು ಒಳ್ಳೇದು ಅಂತ ಅನಿಸ್ತು ನನಗೆ. ಆ್ಯಕ್ಚುಲಿ ರೋಡ್ ಸೈಡ್ ಅಸಿಸ್ಟೆನ್ಸು ಟಾಟಾದ್ದು ಎಕ್ಸ್ಪೈರ್ ಆಗಿತ್ತು. ಸೊ ಪ್ರೈಸ್ ಬಂದ್ಬಿಟ್ಟು ಟೋಟಲ್ ಆಗಿ ಸ್ನೇಹಿತರೆ ನಾನು ಸೆಕೊಂಡ್ ತೊಗೊಂಡಿದ್ದು, ನಾನು ವಿಡಿಯೋ ಬಿಗಿನಿಂಗಲ್ಲಿ ಹೇಳಿದ್ದೆ ನಿಮಗೆ ಸೆಕೆಂಡ್ ಪ್ಯಾಕೇಜು ತೊಗೊಂಡಿದ್ದೆ ನಾನು ಅಂತ. ಸೊ ಅದಕ್ಕೆ ಪ್ರೈಸು 6,859. ಆದರೆ ಒಂದು ಖುಷಿಯ ವಿಚಾರ, ಫಸ್ಟ್ ಟೈಮ್ ಆಗಿರೋದ್ರಿಂದ ಈಗೇನೋ ಆಫರ್ ನಡೀತಿದೆ, 1,000 ಮೈನಸ್ ಆಯಿತು. ಸೊ ಇಟ್ ಕೇಮ್ ಅಪ್ ಟು 5,800 ಚೇಂಜ್. ಸೊ 8,6859 ಮೈನಸ್ 1,000, 5,859 ಟೋಟಲ್ ಪ್ರೈಸು, 6,000 ಒಳಗಡೆನೇ ಆಯಿತು. ನಿಮಗೆ ಗೊತ್ತಿದೆ, ಬೇಕಾದ್ರೆ ಐ ಬಟನ್ನಲ್ಲಿ ಅದು ಬರ್ತಾ ಇರುತ್ತೆ ನಮ್ಮದು ಸರ್ವಿಸ್ದು ಟಾಟಾದಲ್ಲಿ ಮಾಡಿಸಿದ್ದು. ಟೋಟಲ್ ಪ್ರೈಸ್ ಬಂದ್ಬಿಟ್ಟು 7,000 ಆಗಿತ್ತು, ಬಟ್ ಅದೂ ಅಕ್ಸೆಪ್ಟೇಬಲೇ ಬಿಕಾಸ್ ನಮ್ಮದು ಬ್ರೇಕ್ ಆಯಿಲ್ದು ಫಿಲ್ಅಪ್ಪು ಅದೆಲ್ಲ ಬಂದ್ಬಿಟ್ಟು ನನಗೆ ಕೊಟ್ಟಿದ್ರು, ಅರ್ಜೆಂಟ್ ಇತ್ತು ನಾನು ಅವತ್ತು ಹೋಗಬೇಕು ಅಂತ. ವೀಡಿಯೋ ನೋಡೋ ನಿಮ್ಗೆ ಗೊತ್ತಾಗಿರುತ್ತೆ, ಬಟ್ ಅದೆಲ್ಲ ಅಂದರೆ ಬ್ರೇಕ್ ಆಯಿಲ್ದೊಂದು ಕೊಟ್ಟಿದ್ರು. ಆಮೇಲೆ ಬ್ರೇಕ್ ಪ್ಯಾಡ್ ಏನೂ ಚೇಂಜ್ ಮಾಡಿರಲಿಲ್ಲ, ಬಟ್ ಆದರೂ ಅವತ್ತು 7,000 ಆಗಿತ್ತು. ಬಟ್ ಈಗ ಪರವಾಗಿಲ್ಲ ಇದು ಅಂತ ಅನಿಸುತ್ತೆ, ಯಾಕಂದರೆ ನಿಮಗೆ ಇಲ್ಲಿ ನೋಡ್ತಿದ್ರೆ ನೀವು ಆಯಿಲ್ಗೇ ನಿಮಗೆ 2,300 ರೂಪಾಯಿ ಆಯಿತು, ಇನ್ನು ಆಯಿಲ್ ಫಿಲ್ಟರ್ ಚೇಂಜ್ 200 ರೂಪಾಯಿ. ಓಕೆ, ಆಮೇಲೆ ಕಾರ್ ವಾಷಿಂಗು ಜನರಲ್ ಸರ್ವಿಸ್ ಪ್ರೈಸ್ ನೋಡಿ, ಬರೀ 2,000 ರೂಪಾಯಿ ಹಾಕಿದ್ದಾರೆ. ಟಾಟಾದಲ್ಲಿ ಕಾಸ್ಟ್ಲಿ ಇದೆ ಇದು, 2,700 ರೂಪಾಯಿನೂ ಇದೆ.
ಆಮೇಲೆ ನನಗೆ ಒಂದು ಕ್ಯಾರಿ ಔಟ್ ಇಂಜಿನ್ ಕೋಟಿಂಗ್ ಅಂತ ನಾನು ತೋರಿಸಿದ್ನಲ್ಲ ಗಾಡಿ ಬಾನೆಟ್ ಓಪನ್ ಮಾಡಿಬಿಟ್ಟು ಫುಲ್ ಒಂದು ಲೇಯರ್ ಹೊಡೆದಿದ್ದಾರೆ. ಆಮೇಲೆ ರೋಡ್ ಆ್ಯಂಡ್ ಸ್ಪ್ರೇ ಇಲಿ ಕಾಟ ಇದೆ ನಮ್ಮ ಅಪಾರ್ಟ್ಮೆಂಟಲ್ಲಿ, ರೋಡ್ ಆ್ಯಂಡ್ ಸ್ಪ್ರೇನ ಕಾಂಪ್ಲಿಮೆಂಟ್ರಿಯಾಗಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಒಂದು ರೋಡ್ ಸೈಡ್ ಅಸಿಸ್ಟೆನ್ಸ್ ಸಿಕ್ತು. ಸೊ ಮೈ ಟಿ ವಿ ಎಸ್ಗೆ ಕೂಡೋಸ್ ಸದ್ಯಕ್ಕೆ, ಅವರು ನಡ್ಕೊಂಡಿದ್ದ ರೀತಿ ಆಗಲಿ ಎಲ್ಲ ತುಂಬ ಪ್ರೊಫೆಷ್ನಲ್ ಆಗಿತ್ತು. ನನಗೆ ಆ್ಯಪ್ ತುಂಬ ಇಷ್ಟ ಆಯಿತು. ಆ್ಯಪಲ್ಲಿ ಇಮಿಡಿಯೇಟಾಗಿ ನೀವು ಗಾಡಿ ನಂಬರ್ ಹಾಕಿದ ತಕ್ಷಣ ಫೋಟೋ ತೆಗೆದಿರೋದೆಲ್ಲ ತೋರಿಸುತ್ತೆ. ಆಮೇಲೆ ಪಿಕಪ್ ಮಾಡಿರೋ ಡ್ರೈವರ್ ಆಗಲಿ ಡ್ರಾಪ್ ಮಾಡಿರೋ ಡ್ರೈವರಲ್ಲಿ ದೇವರ್ ವೆರಿ ಜೆನ್ಯೂನ್, ಅಂದರೆ ಡ್ರೈವ್ ಯು ಅಂತ ಆ್ಯಪು ಯೂಸ್ ಮಾಡ್ತಾರಂಥವ್ರು. ಸೊ ಪ್ರೈಸ್ ವೈಸು ಈಗಲೇ ನಾನು ಹೇಳೋಕ್ಕಾಗಲ್ಲ, ಇದು 8,000 ವರ್ತೆ, ಒಂದು ಬೈಕ್ ಸರ್ವಿಸ್ಗೆ 3,000 ಆಗುತ್ತೆ ಅಂಥದ್ರಲ್ಲಿ ಆಯಿಲ್ ಚೇಂಜ್ ಮಾಡಿದ್ದಾರೆ. ಬಟ್ ಟಾಟಾಗೆ ಮಾರುತಿಗೆ ಹೋಲಿಸ್ಕೊಂಡ್ರು ಆಲ್ಮೋಸ್ಟ್ ಅದೇ ಪ್ರೈಸ್ಗಿದೆ. ಸೊ ಇದು ನಿಜವಾಗ್ಲೂ ವರ್ತ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ, ಗಾಡಿ ಓಡಿಸಿ ಏನು ಕಂಡೀಷನ್ ಇರುತ್ತೆ ಅನ್ನೋದು. ಸೊ ಐ ಹೋಪ್ ಈ ವಿಡಿಯೋ ಒಂದು ಕ್ಯಾಟಗರಿ ಆಫ್ ಪೀಪಲ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೋತೀನಿ. ಗೋ ಬಂಪರು ಏನಾದರೂ ನೀವು ಯೂಸ್ ಮಾಡಿದರೆ ದಯವಿಟ್ಟು ಅದ್ರದ್ದು ಒಂದು ನನಗೆ ನಿಮ್ಮ ಫೀಡ್ಬ್ಯಾಕ್ ತಿಳಿಸಿ. ಬಟ್ ಮೈ ಟಿ ವಿ ಎಸ್ ನಾನು ಈ ಸಲ ಯೂಸ್ ಮಾಡಿರೋದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೇನೆ ಸ್ನೇಹಿತರೆ. ಯಾರು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಬ್ಲಾಗ್ಸಲ್ಲಿ ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸಿಂಪಲ್ ಸುದ್ದಿ. ಟೇಕ್ ಕೇರ್.